Konnichiwa Erashi. Andre, hello and welcome in Japanese. ಏನಕ್ಕೆ ಸಡನ್ ಆಗಿದೆ ಜಾಪನೀಸ್ ಮಾತಾಡ್ತೀವಿ ಅಂತಂದ್ರೆ, ನಾವಿದ್ದೀವಿ ಇವತ್ತು ಲೆಕ್ಸಸ್ ಬ್ಯಾಂಗ್ಳೂರ್ನ ಗೆಸ್ಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ಲಿ ನಿಮ್ಗೆ ಒಂದು ಹೊಸ ವೆಹಿಕಲ್ ನ ಪರಿಚಯ ಮಾಡಿಸ್ಕೊಡೋದಕ್ಕೆ. ನಮಸ್ಕಾರ, ನೀವು ನೋಡ್ತಾ ಇದ್ರೆ ಡ್ರೈವ್ಸ್ಪಾರ್ಕ್ ಅಂಡ್ ದಿಸ್ ಇಸ್ ಭಾರದ್ವಾಜ್. ನಿಮಗೆ ಇವತ್ತು ಒಂದು ಹೊಸ ವೆಹಿಕಲ್ ನ ಎಕ್ಸ್ಪೀರಿಯನ್ಸ್ ಮಾಡಿಸ್ಕೊಡ್ತೀನಿ, ಅದ್ರ ಜೊತೆಗೆ ಈ ಒಂದು ಗೆಸ್ಟ್ ಎಕ್ಸ್ಪೀರಿಯನ್ಸ್ ಟೂರ್ ಕೂಡ ಫುಲ್ ಕಂಪ್ಲೀಟ್ ಆಗಿ ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಇದು ನಿಮಗೆ ಇವತ್ತು ಪರಿಚಯ ಮಾಡಿಸ್ಕೊಡ್ತಿರುವ ಲಕ್ಸುರಿ ಕಾರ್ ಲೆಕ್ಸಸ್ ES 300H. ಸೊ ಇದು ಒಂದು 2021 ಮಾಡೆಲ್. ಇದರಲ್ಲಿ ಹಲವಾರು ಚೇಂಜಸ್ಗಳಿದೆ. ನಿಮಗೆ ಈ ಚೇಂಜಸ್ ಏನು ಅಂತ ಈ ವಿಡಿಯೋನಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಿಮಗೆ ಇದರ ಪ್ರೈಸಿಂಗ್ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಸೊ ಈ ಕಾರ್ ನಿಮಗೆ ಎರಡು ವೇರಿಯಂಟ್ ಅಲ್ಲಿ ಅವೈಲೇಬಲ್ ಇದೆ. ಇದು ಎಕ್ಸ್ಕ್ಲೂಸಿವ್ ಅನ್ನೋ ಒಂದು ಎಂಟ್ರಿ ಲೆವೆಲ್ ಮಾಡೆಲ್, ಅದು ನಿಮಗೆ 56.6 lakh ಎಕ್ಸ್ ಶೋರೂಮ್ ಬ್ಯಾಂಗ್ಳೂರ್. ಮತ್ತೆ ನಿಮ್ಮ ಮುಂದೆ ನೋಡ್ತಾ ಇರುವುದು ಇದು ಒಂದು ಲಕ್ಸುರಿ ವೇರಿಯಂಟ್, ಇದು 61.8 lakh ಎಕ್ಸ್ ಶೋರೂಮ್ ಬ್ಯಾಂಗ್ಳೂರ್. ಬಟ್ ಇದರ ಒಂದು ಆನ್ ರೋಡ್ ಪ್ರೈಸ್ ಏನಿದೆ ಅದು ಅರೌಂಡ್ 80 lakhs ಬರುತ್ತೆ. ಇದಕ್ಕೆ ನಿಮಗೆ ಇನ್ನ ಹಲವಾರು ಪ್ಯಾಕೇಜ್ ಬರುತ್ತೆ. ಅದು ಏನು ಅಂತಂದ್ರೆ ಪ್ರೋ ಲೈಫ್ ಕೇರ್ ಅಂತ ಒಂದು ಮೇಂಟೆನ್ಸ್ ಪ್ಯಾಕೇಜ್ ಬರುತ್ತೆ, ಅದ್ರ ಜೊತೆ ನಿಮಗೆ ಲೆಕ್ಸಸ್ ಲೈಫ್ ಅಂತ ಬರುತ್ತೆ, ಮತ್ತೆ 2 years ಎಕ್ಸ್ಟೆಂಡೆಡ್ ವಾರಂಟಿ ಕೂಡ ನಿಮಗೆ ಈ ಪ್ಯಾಕೇಜ್ ಅಲ್ಲಿ ಈ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಇದು ಪ್ರೈಸಿಂಗ್ ಡೀಟೇಲ್ಸ್ ಆಗಿದೆ. ಇನ್ನು ನಿಮಗೆ ಈ ಕಾರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ಬನ್ನಿ ಶುರು ಮಾಡೋಣ. ಸೊ ಇವಾಗ ಈ ಒಂದು 2021 ಲೆಕ್ಸಸ್ ES 300H ಏನಿದೆ, ಇದರ ಡಿಫ್ರೆನ್ಸಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನಿಮ್ಗೆ ಮುಂದೆಯಿಂದ ನೋಡ್ತಾ ಆ ಬ್ಲಾಕ್ ಕಲರ್ ಗ್ರಿಲ್ ಏನ್ ಕಾಣ್ತಿದೆ ಅದು, ಅದರಲ್ಲಿ ನಿಮ್ಗೆ ಲೆಕ್ಸಸ್ನ ಎಲ್ ಎಲಿಮೆಂಟ್ಸ್ ಏನಿದೆ ಅದನ್ನ ಇವಾಗ ಈ ಗ್ರಿಲ್ ಅಲ್ಲಿ ಕೊಟ್ಟಿದ್ದಾರೆ. ಒಂದು ಸ್ಪೋರ್ಟಿ ಲುಕ್ ಆಗಿರ್ಬೋದು, ಒಂದು ಎಲಿಗೆಂಟ್ ಲುಕ್, ಎರಡು ಕೂಡ ಈ ಗ್ರಿಲ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಹಾಗೆ ನೀವು ಆ ಕ್ರೋಮ್ ಸರೌಂಡ್ಸ್ ನೋಡ್ಬೋದು, ಒಂದು ಎಲ್ ಶೇಪ್ ನ ಫಾರ್ಮ್ ಮಾಡುತ್ತೆ. ಸೊ ಇದರಿಂದ ಒಂದು ರಿಚ್ ಲುಕ್ ಏನು ಲೆಕ್ಸಸ್ ಕೊಡಬೇಕು ಅಂತ ಅವ್ರಿಗೆ ಒಂದು ಅನಿಸಿಕೆ ಇತ್ತು. ಅದ್ರ ತಕ್ಕಂತೆ ಆ ಗ್ರಿಲ್ ನ ಕೊಟ್ಟಿದ್ದಾರೆ. ಮತ್ತೆ ಲೆಫ್ಟ್ ಸೈಡ್ಗೆ ಹೆಡ್ ಲ್ಯಾಂಪ್ ಬಂದಾಗ, ಗ್ರಿಲ್ ನ ಎರಡು ಬದಿ ಹೆಡ್ ಲ್ಯಾಂಪ್ ಬಂದಾಗ ನಿಮ್ಗೆ ಈ ಮಾಡಲ್ ಒಂದು ಸ್ಲಿಮ್ ಹೆಡ್ ಲ್ಯಾಂಪ್ ಕಾಣುತ್ತೆ. ಮತ್ತೆ ಈ ಒಂದು DR ಏನಿದೆ ಅಲ್ಲಿ ಕೂಡ ಒಂದು ಲೆಕ್ಸಸ್ ನ ಎಲ್ ಲೋಗೋ ಕೂಡ ನಿಮ್ಗೆ ಕಂಡು ಬರುತ್ತೆ. ಮತ್ತೆ ಈ ಒಂದು ವೇರಿಯಂಟ್ ಏನಿದೆ ಲಕ್ಸುರಿ ವೇರಿಯಂಟ್, ಇದರಲ್ಲಿ ನಿಮ್ಗೆ 3 ಹೆಡ್ ಲ್ಯಾಂಪ್ ಯೂನಿಟ್ ಗಳು ನೋಡಕ್ ಸಿಗುತ್ತೆ. ಇದು ಒಂದು LED ಹೆಡ್ ಲ್ಯಾಂಪ್ ಸೆಟ್ ಅಪ್. ಬಟ್ ನಿಮ್ಗೆ ಒಂದು ಎಂಟ್ರಿ ಲೆವೆಲ್ ಏನ್ ಮಾಡೆಲ್ ಇದೆ ಇದರಲ್ಲಿ, ಸೊ ಅದರಲ್ಲಿ ನಿಮ್ಗೆ ಒಂದು ಬೈ LED ಸೆಟ್ಅಪ್ ಸಿಗುತ್ತೆ, ಒಂದು ಸಿಂಗಲ್ ಯೂನಿಟ್ ಆಗಿರುತ್ತೆ. ಈ ಒಂದು 3 ಲೈಟ್ ಅಪ್ ಅರೇಂಜ್ಮೆಂಟ್ ಏನಿದೆ ಅದನ್ನ ನೋಡಕ್ ಸಿಗಲ್ಲ. ಸೊ ಇದು ಈ ಕಾರ್ ನಲ್ಲಿ ಫ್ರಂಟ್ ಸೈಡ್ ಅಲ್ಲಿ ಅಥವಾ ಫ್ರಂಟ್ ಎಂಡ್ ಅಲ್ಲಿ ಆಗಿರುವ ಒಂದು ಚೇಂಜಸ್. ಸೈಡ್ ಪ್ರೊಫೈಲ್ ಗೆ ಬಂದಾಗ ನಿಮ್ಗೆ ಈ ಕಾರ್ ನ ಒಂದು ಅಲಾಯ್ ವೀಲ್ಸ್ ಏನಿದೆ ಅದು ಚೇಂಜ್ ಆಗಿದೆ. ಯಾವ ತರ ಅಂತಂದ್ರೆ ಒಂದು ಡಿಫ್ರೆಂಟ್ ಅಲಾಯ್ ವೀಲ್ಸ್ ನ ಈ ಕಾರ್ ಗೆ ಕೊಟ್ಟಿದ್ದಾರೆ. ಅದು ಒಂದು ಮಷೀನ್ ಅಲಾಯ್ಸ್ ಮತ್ತೆ ಒಂದು ಮೆಷ್ ಪ್ಯಾಟರ್ನ್ ಹೊಂದಿದೆ ಈ ಅಲಾಯ್ ವೀಲ್ಸ್ ಗೆ. ಸೊ ಇದು ಒಂದು 18-inch ಅಲಾಯ್ ವೀಲ್ಸ್. ಈ ಒಂದು ಮೆಶ್ ಪ್ಯಾಟರ್ನ್ ಇಂದ ಡೆಫಿನೆಟ್ಲಿ ಒಂದು ಅಟ್ರಾಕ್ಟಿವ್ ಲುಕ್ ಸೈಡ್ ಪ್ರೊಫೈಲ್ ಇಂದ ನಿಮ್ಗೆ ಕಂಡು ಬರುತ್ತೆ. ಸೊ ಇದಿಷ್ಟು ಈ ಕಾರ್ ಅಲ್ಲಿ ಆಗಿರೋ ಒಂದು ಫ್ರಂಟ್ ಎಂಡ್ ಅಲ್ಲಿ ಆಗಿರೋ ಒಂದು ಚೇಂಜಸ್. ಬಟ್ ಒಂದು ಬಿಗ್ಗೆಸ್ಟ್ ಚೇಂಜ್ ಏನು ಅಂತಂದ್ರೆ ಈ 2021 ಮಾಡೆಲ್ ಅಲ್ಲಿ ಇದರ ಒಂದು ಎಕ್ಸ್ಟೀರಿಯರ್ ಪೇಂಟ್ ಸ್ಕೀಮ್ ಏನಿದೆ ಅದು ಲೆಕ್ಸಸ್ ಅವರು ಒಂದು 2 ನ್ಯೂ ಪೇಂಟ್ ಸ್ಕೀಮ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನ ಸಾನಿಕ್ ಇರಿಡಿಯಂ ಮತ್ತೆ ಸಾನಿಕ್ ಕ್ರೋಮ್ ಅಂತ ಕರೀತಾರೆ. ನಿಮ್ಮುಂದೆ ಇರೋದು ಸಾನಿಕ್ ಇರಿಡಿಯಂ, ಸಾನಿಕ್ ಕ್ರೋಮ್ ಅನ್ನೋದು ಇನ್ನೊಂದು ಪೇಂಟ್ ಸ್ಕೀಮ್. ಸೊ ಇದಿಷ್ಟು ಎಕ್ಸ್ಟೀರಿಯರ್ ಅಲ್ಲಿ ಆಗಿರೋ ಒಂದು ಚೇಂಜಸ್. ಇವಾಗ ಇಂಟೀರಿಯರ್ ಅಲ್ಲಿ ಯಾವ ತರ ಒಂದು ಚೇಂಜಸ್ ಆಗಿದೆ ಅಂತ ಬನ್ನಿ ನೋಡೋಣ. ಸೊ ನಾವಿದ್ದೀವಿ 2021 ಲೆಕ್ಸಸ್ ES 300H ನ ಇಂಟೀರಿಯರ್ ಡ್ರೈವಿಂಗ್ ಸೀಟ್ ಅಲ್ಲಿ. ಸೊ ಇವಾಗ ನಿಮ್ಗೆ ಇದರ ಒಂದು ಇಂಟೀರಿಯರ್ ಓವರ್ ವ್ಯೂ ಮತ್ತೆ ಏನ್ ಚೇಂಜಸ್ ಆಗಿದೆ ಅಂತ ಈ ಸ್ಪೆಸಿಫಿಕ್ ಮಾಡೆಲ್ ಅಲ್ಲಿ ಹೇಳ್ತೀನಿ. ಹಾಗೆ ಎರಡು ವೇರಿಯಂಟ್ ಮಧ್ಯೆ ಏನ್ ಡಿಫ್ರೆನ್ಸ್ ಬರುತ್ತೆ ಅಂತ ಕೂಡ ನಿಮ್ಗೆ ಹೇಳ್ತೀನಿ. ಸ್ಟಾರ್ಟಿಂಗ್ ವಿತ್ ಈ ಮಾಡೆಲ್ ನ ಡಿಫ್ರೆನ್ಸಸ್ ಏನು ಅಂತಂದ್ರೆ, ಸೊ ಈ ಒಂದು 2021 ಮಾಡೆಲ್ ಗೆ 12.3-inch ಇನ್ಫೋಟೈನ್ಮೆಂಟ್ ಡಿಸ್ಪ್ಲೇ ಏನ್ ನೀವು ನೋಡ್ತಾ ಇದ್ರ, ಇದನ್ನ 112mm ಮುಂದೆ ತಂದಿದ್ದಾರೆ. ಏನಕ್ಕೆ ಇದನ್ನ ಮಾಡಿದ್ದಾರೆ ಅಂತಂದ್ರೆ, ನೀವು ಅಕಸ್ಮಾತ್ ರೀಚ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ನ ಟಚ್ ಸ್ಕ್ರೀನ್ ಸಿಸ್ಟಮ್ ಆಗಿರೋದ್ರಿಂದ ತುಂಬಾ ಈಸಿಯಾಗಿ ರೀಚ್ ಮಾಡಬಹುದು ಅನ್ನೋದನ್ನ ಒಂದು ಕಾನ್ಸೆಪ್ಟ್. ಅಗೇನ್ ಅಟೆನ್ಷನ್ ಟು ಡೀಟೇಲ್ ಲೆಕ್ಸಸ್ ಎಲ್ಲ ಬಂದಾಗ ಅಲ್ಲ, ಅದ್ರ ಜೊತೆಗೆ ನಿಮ್ಗೆ ಅಕಸ್ಮಾತ್ ಅಲ್ಲಿ ತನಕ ನಿಮ್ಗೆ ರೀಚ್ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಇಲ್ಲೇ ಒಂದು ಟಚ್ ಪ್ಯಾಡ್ ಕೊಟ್ಟಿದ್ದಾರೆ. ಈ ಟಚ್ ಪ್ಯಾಡ್ ಯೂಸ್ ಮಾಡಿ ಕೂಡ ನೀವು 100% ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎರಡನ್ನ ಕೂಡ ನೀವು ಕಂಟ್ರೋಲ್ ಮಾಡಬಹುದು. ಅಕಸ್ಮಾತ್ ನಿಮ್ಗೆ ಇದೆರಡೂ ಇಷ್ಟ ಇಲ್ಲ ಅಂತಂದ್ರೆ, ಯು ಹ್ಯಾವ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಟು ಕಂಟ್ರೋಲ್ ಆಲ್ ದ ಫೀಚರ್ಸ್. ಈ ಒಂದು ಕಾರ್ ಅಲ್ಲಿ ಸಿಗೋದು ಅದೆಲ್ಲಾನು ನೀವು ಈ ಸ್ಟೀರಿಂಗ್ ಮಾಡಬಹುದು ಕಂಟ್ರೋಲ್ಸ್ ನ. ಸೊ ಇದು ಒಂದು ಚೇಂಜ್ ಆಗಿರೋದು. ಅದ್ರ ಜೊತೆಗೆ ಇನ್ನ ಏನ್ ಚೇಂಜ್ ಆಗಿದೆ ಅಂತಂದ್ರೆ, ಮತ್ತೆ ನೀವು ಇಲ್ಲಿ ಆಕ್ಚುಲಿ ಏನು ಡ್ಯುಯಲ್ ಟೋನ್ ಇಂಟೀರಿಯರ್ ನೋಡ್ತಾ ಇದ್ದೀರಾ, ಇದು ಒಂದು ಹೇಸಲ್ ಥೀಮ್, ಒಂದು ಕಲರ್ ಥೀಮ್ ಏನಿದೆ ಇದೊಂದು ಹೇಸಲ್ ಅಂತ ಕರೀತಾ ಇದಾರೆ. ಸೊ ಇದನ್ನ ಲೆಕ್ಸಸ್ 2021 ಮಾಡೆಲ್ ಅಲ್ಲಿ ಹೊಸದಾಗಿ ಕೊಟ್ಟಿರೋದು. ಇದ್ರ ಜೊತೆ ನಿಮಗೆ ಒಂದು ಆಲ್ ಬ್ಲ್ಯಾಕ್ಡ್ ಔಟ್ ಥೀಮ್ ಕೂಡ ಚೂಸ್ ಮಾಡಬಹುದು. ಸೊ ಎರಡು ಇಂಟೀರಿಯರ್ ಥೀಮ್ ಅಲ್ಲಿ ನೀವು ಕಸ್ಟಮರ್ಸ್ ಚೂಸ್ ಮಾಡಬಹುದು. ಅದ್ರ ಜೊತೆಗೆ ನಿಮಗೆ ಈ ವುಡ್ ಪ್ಯಾನಲಿಂಗ್ ಏನ್ ನೋಡ್ತಾ ಇದಾರೆ ಡ್ಯಾಶ್ ಬೋರ್ಡ್ ಅಲ್ಲಿ, ಮತ್ತೆ ಒಂದು ಡೋರ್ ಅಲ್ಲಿ ಏನ್ ಕಾಣುತ್ತೆ ಇದ್ರ ಕೂಡ ಒಂದು ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ, ಒಂದು ಸೀಮ್ಲೆಸ್ ಲುಕ್ ತರ ಕಾಣೋದಕ್ಕೆ ಅದೇ ತರ ಒಂದು ವುಡ್ ಪ್ಯಾನಲ್ ಏನಿದೆ.
ಸ್ಟೀರಿಂಗ್ ಅಲ್ಲಿ ಕೂಡ ಒಂದು ಡ್ಯುಯಲ್ ಟೋನ್ ಫಿನಿಶ್ ಜೊತೆ ತುಂಬಾ ಚೆನ್ನಾಗಿ ರಿಚ್ ಲುಕ್ ನಿಮ್ಗೆ ಇದರಲ್ಲಿ ಕಂಡು ಬರುತ್ತೆ. ಮತ್ತೆ ಈ ಸೀಟ್ ನೀವು ಆಕ್ಚುಲಿ ಏನ್ ಈ ಕಾರಲ್ಲಿ ಎಲ್ಲ ಲೆದರ್ ನೋಡ್ತಾ ಇದೀರಾ, ಇದೊಂದು ಸೆಮಿ ಅನಲೈನ್ ಲೆದರ್. ಸೊ ಇದು ಆಕ್ಚುಲಿ ಟಚ್ಗೆ ತುಂಬಾನೇ ಸಾಫ್ಟ್ ಆಗಿರುತ್ತೆ, ನಿಮ್ಗೆ ಅಬ್ಸಲ್ಯೂಟ್ಲಿ ವೆರಿ ರಿಚ್ ಇನ್ ಟೆಕ್ಸ್ಚರ್, ಮತ್ತೆ ನಿಮ್ಗೆ ಫೀಲ್ಗೆ ಕೂಡ ಒಂದು ಬ್ಯೂಟಿಫುಲ್ ಸ್ಮೂತ್ ಫಿನಿಶ್ನ ನೀವು ಆಕ್ಚುಲಿ ಇದರಲ್ಲಿ ಕಂಡ್ಕೊಳ್ಬೋದು. ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಈ ಕಾರಲ್ಲಿ ಎರಡು ವೇರಿಯಂಟ್ ಸಿಗುತ್ತೆ. ಸೊ ಇದೊಂದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಫೀಚರ್ಸ್ ಏನು ಈ ಕಾರಲ್ಲಿ ಸಿಗುತ್ತೆ ಅಂತಂದರೆ, ಒಂದು ಹೆಡ್ಅಪ್ ಡಿಸ್ಪ್ಲೇ ಏನಿದೆ ಅದು ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಆ್ಯಕ್ಚುಲಿ ಡ್ರೈವರ್ ಓಡಿಸ್ತಿರ್ಬೇಕಾದ್ರೆ ಎಲ್ಲ ಒಂದು ವೈಟಲ್ ಇನ್ಫಾರ್ಮೇಷನ್ ಏನಿದೆ ಅದು ಅವರ ಒಂದು ವಿಂಡ್ಶೀಲ್ಡ್ ಮೇಲೆ ಪ್ರೊಜೆಕ್ಟ್ ಆಗುತ್ತೆ ಇಲ್ಲಿಂದ. ಸೊ ಅದು ಒಂದು ಡಿಸ್ಪ್ಲೇನ ಈ ಕಾರಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ಈ ಕಾರಲ್ಲಿ ಒಂದು ಪ್ರೀಮಿಯಂ ಮಾರ್ಕ್ ಲೆವೆನ್ಸನ್ 17 ಸ್ಪೀಕರ್ 1800 ವಾಟ್ ಆಡಿಯೋ ಸಿಸ್ಟಮ್ ಇದರಲ್ಲಿ ನಿಮಗೆ ಹೊಂದಿರುತ್ತೆ. ಅದ್ರ ಜೊತೆಗೆ ಒಂದು ಆಂಬಿಯನ್ಸ್ ಏನು ಕ್ರಿಯೇಟ್ ಆಗುತ್ತೆ ಈ ಒಂದು ಆಡಿಯೋ ಸಿಸ್ಟಮಲ್ಲಿ, ಆ್ಯಂಡ್ ಈ ಒಂದು ಆಡಿಯೋ ಸಿಸ್ಟಮ್ ಏನಿದೆ ಇದು ಎಕ್ಸ್ಕ್ಲೂಸಿವ್ ಟು ಲೆಕ್ಸಸ್. ಸೊ ಇದು ಒಂದು ಆಡಿಯೋ ಸಿಸ್ಟಮ್ ನಿಮಗೆ ಬೇರೆ ಯಾವ ಕಾರಲ್ಲೂ ನೋಡೋಕೆ ಸಿಗಲ್ಲ. ಈ ಒಂದು ಕ್ಯಾಬಿನ್ಗೆ ಸ್ಪೆಸಿಫಿಕ್ ಆಗಿ ಅವರು ಟೇಲರ್ ಮಾಡಿ ಡಿಸೈನ್ ಮಾಡಿದ್ದಾರೆ ಈ ಆಡಿಯೋ ಸಿಸ್ಟಮ್ನ. ಅದ್ರ ಜೊತೆಗೆ ನಿಮಗೆ ಈ ವೇರಿಯಂಟಲ್ಲಿ ಬೂಟ್ ಓಪನಿಂಗ್ ಏನು ಜೆಸ್ಚರ್ ಇದೆ ಆ ಕೂಡ ಒಂದು ಜೆಸ್ಚರ್ ನಿಮಗೆ ಈ ಟಾಪ್ ಎಂಡ್ ವೇರಿಯಂಟಲ್ಲಿ ಮಾತ್ರ ನೋಡೋಕೆ ಸಿಗೋದು. ಸೊ ಈ ಒಂದು ಲೋಡ್ ವೇರಿಯಂಟ್ ಏನಿದೆ ಅದರಲ್ಲಿ ನಿಮಗೆ ಈ ಮಾರ್ಕ್ ಲೆವೆನ್ಸನ್ ಪ್ರೀಮಿಯಂ ಆಡಿಯೋ ಸಿಸ್ಟಮ್ ನೋಡೋಕೆ ಸಿಗಲ್ಲ. ಅದರಲ್ಲಿ ನಿಮಗೆ ಒಂದು 10 ಸ್ಪೀಕರ್ ಲೆಕ್ಸಸ್ ಪ್ರೀಮಿಯಂ ಆಡಿಯೋ ಸಿಸ್ಟಮ್ನ ನೀಡಿದ್ದಾರೆ. ಸೊ ಇದು ಒಂದು ಮೇಜರ್ ಡಿಫ್ರೆನ್ಸ್ ಆಗಿರ್ಬೋದು ಎರಡು ವೇರಿಯಂಟಲ್ಲಿ. ಹಾಗೆ ನಾನು ಆಗಲೇ ಹೇಳ್ದಂಗೆ ಬೂಟ್ ಜೆಸ್ಚರ್ ಕಂಟ್ರೋಲ್ ಏನಿದೆ ಅದು ಕೂಡ ನಿಮಗೆ ಈ ಒಂದು ಟಾಪ್ ಎಂಡ್ ವೇರಿಯಂಟಲ್ಲಿ ಮಾತ್ರ ಸಿಗೋದು. ಸೊ ನಿಮ್ಮ ಲೆಗ್ನ ಸ್ವೈಪ್ ಮಾಡಿದಾಗ ಬೂಟ್ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ, ಅಗೇನ್ ನಿಮ್ಮ ಲೆಗ್ನ ಸ್ವೈಪ್ ಮಾಡಿದಾಗ ಬೂಟ್ ಕ್ಲೋಸ್ ಆಗುತ್ತೆ. ಸೊ ಇದೆಲ್ಲ ಫೀಚರ್ಸ್ ನಿಮಗೆ ಈ ಟಾಪ್ ಎಂಡ್ ವೇರಿಯಂಟಲ್ಲಿ ಮಾತ್ರ ಸಿಗೋದು. ಇನ್ನೂ ಒಂದಿಷ್ಟು ಫೀಚರ್ಸ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಒಂದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ, ಮತ್ತು ಪ್ಯಾಡಲ್ ಶಿಫ್ಟರ್ಸ್ ಇದೆ, ಮತ್ತು ಇದಕ್ಕೆ ಒಂದು ಎಲೆಕ್ಟ್ರಾನಿಕ್ CVT ಗೇರ್ ಬಾಕ್ಸ್ ಕೂಡ ನೋಡೋಕೆ ಸಿಗುತ್ತೆ. ಎಸ್, ನೀವು ಆ್ಯಕ್ಚುಲಿ ಬೇಕು ಅಂತಂದರೆ ಮ್ಯಾನ್ಯುಲ್ ಆಗಿ ಗೇರ್ಸ್ನ ಪ್ಲಸ್ ಐ ಮೀನ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೊಳ್ಬೋದು ಈ ಒಂದು ಗೇರ್ ಬಾಕ್ಸ್ನ ಯೂಸ್ ಮಾಡಿ, ಇಲ್ಲ ಪ್ಯಾಡಲ್ ಶಿಫ್ಟರ್ಸ್ನ ಯೂಸ್ ಮಾಡಿ. ಮತ್ತು ಒಂದು ಹೈಲೈಟ್ ಅಂತಂದರೆ, ನೀವು ಈ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ನೋಡಿದಾಗ ಇಲ್ಲಿ ರೈಟಲ್ಲಿ ನಿಮಗೆ ಒಂದು ಅನಲಾಗ್ ಕ್ಲಾಕ್ ಕಾಣುತ್ತೆ, ಅದು ಎಷ್ಟು ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತಂದರೆ, ಸಮ್ ಟೈಮ್ಸ್ ನಿಮ್ಗೆ ಅದು ಡಿಜಿಟಲ್ ಡಿಸ್ಪ್ಲೇ ಅನ್ನೋ ಥರ ಇರುತ್ತೆ, ಬಟ್ ಅದು ಒಂದು ಅನಲಾಗ್ ಕ್ಲಾಕ್. ಅಷ್ಟು ಅಟೆನ್ಷನ್ ಟು ಡೀಟೇಲ್ ಆಗಿ ಒಂದು ಸೀಮ್ಲೆಸ್ ಡಿಸೈನ್ನ ನೀವು ಎಲ್ಲ ಕ್ಯಾಬಿನ್ ಇಡೀ ಕ್ಯಾಬಿನಲ್ಲಿ ಕಂಡ್ಕೊಳ್ಬೋದು. ಒಂದು ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು, ಇಲ್ಲಾಂದರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಇಲ್ಲಾಂತಂದರೆ ಒಂದು ಮೊಬೈಲ್ ಚಾರ್ಜಿಂಗ್ ಆಗಿರ್ಬೋದು, ಇಲ್ಲಾಂತಂದರೆ ನಿಮಗೆ ಒಂದು ಟಚ್ ಪ್ಯಾಡ್, ಮತ್ತು ಸ್ಟೋರೇಜ್ ಪೀಸಸ್, ಮತ್ತು ನಾನು ಆ್ಯಕ್ಚುಲಿ ಇಲ್ಲಿ ಸೆಂಟರ್ ಕನ್ಸೋಲ್ ಇದೆಯಲ್ಲ, ಇದು ಕೂಡ ನಿಮಗೆ ಎಷ್ಟು ಅಟೆನ್ಷನ್ ಡೀಟೇಲ್ ಅಂತಂದರೆ, ಪ್ಯಾಸೆಂಜರ್ ಅವ್ರ ಕಡೆಯಿಂದ ಹಿಂಗೆ ಓಪನ್ ಮಾಡ್ಕೊಳ್ಬೋದು, ಡ್ರೈವರ್ ಸೈಡ್ ಆಕ್ಸೆಸ್ ಮಾಡಬೇಕು ಅಂತಂದರೆ ಈ ಕಡೆ ಒಂದು ಬಟನ್ ಇದೆ, ಅದನ್ನು ಹಿಂಗೆ ಓಪನ್ ಮಾಡ್ಬೋದು. ಸೊ ಇದು ಡಬಲಿ ಹಿಂಜ್ಡ್ ಒಂದು ಗ್ಲೋವ್ ಬಾಕ್ಸ್. ಸೊ ಇಷ್ಟೊಂದು ಅಟೆನ್ಷನ್ ಡೀಟೇಲ್ ಜೊತೆಗೆ ಈ ಒಂದು ಫ್ರಂಟ್ ಕ್ಯಾಬಿನ್ನ ಲೆಕ್ಸಸ್ ಅವರು ಕೊಟ್ಟಿದ್ದಾರೆ. ಇವಾಗ ರೇರ್ ಸೀಟಲ್ಲಿ ಕೂತಿ ಈ ಒಂದು ರೇರ್ ಸೀಟ್ನ ಕಂಫರ್ಟ್ ಹೆಂಗಿದೆ ಅಂತಂದ್ಬಿಟ್ಟು ನಿಮಗೆ ಹೇಳ್ತೀನಿ, ಬನ್ನಿ ಶುರು ಮಾಡೋಣ. ಸೊ ನಾನು ಇಷ್ಟೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನೀವು ಅನ್ಕೊಂಡಿರ್ತೀರ ಏನಪ್ಪ ಇಂಜಿನ್ ಬಗ್ಗೆ ಹೇಳಲೇ ಇಲ್ಲ ಈ ಕಾರ್ದು ಅಂತಂದರೆ, ಆ್ಯಕ್ಚುಲಿ ಇದೊಂದು ಶೋಫರ್ ಡ್ರಿವನ್ ಕಾರ್ ಆಗಿರೋದ್ರಿಂದ ಇಂಜಿನ್ ಸ್ಪೆಕ್ಸ್ ಅಷ್ಟು ಮ್ಯಾಟರ್ ಆಗಲ್ಲ ಇಲ್ಲಿ, ಬಟ್ ಸ್ಟಿಲ್ ನಿಮಗೆ ಒಂದು ಡೀಟೇಲ್ಸ್ನ ಕೊಡ್ತೀನಿ. ಏನು ಅಂತಂದರೆ ಈ ಕಾರ್ ಒಂದು ಹೈಬ್ರಿಡ್ ಪವರ್ ಟ್ರೈನ್ ಆಗಿರೋದ್ರಿಂದ ಇದಕ್ಕೆ ಒಂದು 2.5 liter 4-cylinder ಡೈರೆಕ್ಟ್ ಇಂಜೆಕ್ಷನ್ ಪೆಟ್ರೋಲ್ ಇಂಜಿನ್ ಇರುತ್ತೆ. ಅದ್ರ ಜೊತೆಗೆ ಒಂದು NIMH ಬ್ಯಾಟ್ರಿ ಪ್ಯಾಕ್ ಏನಿದೆ ಅದು ಒಂದು ಎಲೆಕ್ಟ್ರಿಫಿಕೇಶನ್ ಯೂಸ್ಗೆ ಈ ಕಾರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇದರ ಒಂದು ಕಂಬೈನ್ಡ್ ಪವರ್ ಔಟ್ಪುಟ್ ಏನಿದೆ ಅದು 215 BHP ಮತ್ತು 221 Nm ಆಫ್ ಟಾಕ್ನ ಕೊಡುತ್ತೆ. ನಾನು ಆಗಲೇ ಹೇಳ್ದಂಗೆ ನಿಮಗೆ ಒಂದು ECVT ಗೇರ್ ಬಾಕ್ಸ್ ಏನಿದೆ ಅದು ಬರುತ್ತೆ, ಅದ್ರ ಜೊತೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಇದೆ. ಸೊ ನೀವು ಸ್ಟೇರಿಂಗಿಂದ ಕೈ ತೆಗೆದೇನೆ ಆರಾಮಾಗಿ ಮ್ಯಾನ್ಯುಲ್ ಗೇರ್ ಶಿಫ್ಟ್ ಮಾಡ್ಕೊಳ್ಬೋದು ಅಕಸ್ಮಾತ್ ಬೇಕಾಗಿದ್ರೆ. ಇನ್ನು ಈ ರೇರ್ ಸೀಟ್ ಬಗ್ಗೆ ನಿಮಗೆ ಇವಾಗ ಹೇಳ್ತೀನಿ. ಎಸ್, ನಾನಾಗಲೇ ಹೇಳ್ದಂಗೆ ಇದೊಂದು ಶೋಫರ್ ಡ್ರಿವನ್ ಕಾರ್. ಸೊ ಇಲ್ಲಿ ನಿಮಗೆ ಸಾಕಷ್ಟು ಅಮ್ಯುನಿಟೀಸ್ಗಳು ಲೆಕ್ಸಸ್ ಅವರು ಕೊಟ್ಟಿದ್ದಾರೆ, ಸ್ಟಾರ್ಟಿಂಗ್ ವಿತ್ ಇದರ ಸೆಂಟರ್ ರೇರ್ ಆರ್ಮ್ರೆಸ್ಟ್ ಏನಿದೆ ಅದ್ರ ಬಗ್ಗೆ ಮಾತಾಡೋಣ. ಸೊ ನಾನು ಈ ಕಾರಲ್ಲಿ 3-zone ಕ್ಲೈಮೇಟ್ ಕಂಟ್ರೋಲ್ ಇದೆ, ಡ್ರೈವರ್ಗೆ ಸಪ್ರೇಟ್ ಟೆಂಪರೇಚರ್ ಸೆಟ್ ಮಾಡ್ಕೊಬೋದು, ಕೋ ಪ್ಯಾಸೆಂಜರ್ಗೆ ಸಪ್ರೇಟ್ ಟೆಂಪರೇಚರ್ ಸೆಟ್ ಮಾಡ್ಕೊಬೋದು, ಮತ್ತು ಹಿಂದೆ ಇರುವ ಇಬ್ಬರು ಪ್ಯಾಸೆಂಜರ್ಸ್ಗೆ ಸಪ್ರೇಟ್ ಟೆಂಪರೇಚರ್ ಸೆಟ್ ಮಾಡ್ಕೊಬೋದು. ಎಸ್, ಸೊ ಇದೆಲ್ಲನೂ ಈ ಪಾಸಿಬಲ್, ಈ ಒಂದು ಕನ್ಸೋಲ್ ಏನಿದೆ ಇಲ್ಲಿ ಇಲ್ಲಿ ನಿಮಗೆ ಪಾಸಿಬಲ್ ಇದೆ. ಮತ್ತು ಇದರಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಕೂಡ ಹಿಂದೆ ಕೊಟ್ಟಿದ್ದಾರೆ. ಸೊ ಅದು ಕೂಡ ನಿಮಗೆ ಒಂದು ಆ್ಯಡೆಡ್ ಕಂಫರ್ಟ್ಗೆ ಆ್ಯಡ್ ಆಗುತ್ತೆ, ಲಕ್ಸುರಿ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅದಕ್ಕೆ ಆ್ಯಡ್ ಆಗುತ್ತೆ. ಎಸ್, ನಿಮಗೆ ಇಲ್ಲಿ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಒಂದು ರೇರ್ AC ವೆನ್ಸ್ ಏನಿದೆ ಅದು ಕೂಡ ಅದ್ರ ಕೆಳಗಡೆ ನೋಡಿದಾಗ ಸಾಕಷ್ಟು ಚಾರ್ಜಿಂಗ್ ಪಾಯಿಂಟ್ಗಳಿದೆ, USB ಪಾಯಿಂಟ್ ಆಗಿರ್ಬೋದು, ಇಲ್ಲ ಅಂತಂದರೆ 12-volt socket ಆಗಿರ್ಬೋದು, ಇದೆಲ್ಲನೂ ಇದೆ.
ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಏನು ಅಂತಂದ್ರೆ, ಅಕಸ್ಮಾತ್ ನೀವು ಆ ಸೀಟಲ್ಲಿ ಕೂತಿದ್ದೀನಿ, ನಿಮ್ಗೆ ಇನ್ನೊಂಚೂರು ಲೆಗ್ ರೂಮ್ ಬೇಕು ಅಂತಿದ್ರೆ ಅಲ್ಲಿ ಎರಡು ಬಟನ್ ಇದೆ ಮುಂದೆ ಸೀಟಲ್ಲಿ, ಅದನ್ನು ಒತ್ತಿದ್ರೆ ಈ ಸೀಟ್ ಮುಂದೆ ಹೋಗುತ್ತೆ, ಮತ್ತೆ ನೀವು ಆಕ್ಚುಲಿ ನಿಮಗೆ ಒಂದು ಲೆಗ್ ರೂಮ್ನ ಇನ್ಕ್ರೀಸ್ ಮಾಡ್ಕೊಬಹುದು. ಎಸ್ ಆಬ್ವಿಯಸ್ಲಿ ಮುಂದೆ ಪ್ಯಾಸೆಂಜರ್ ಕೂತಿದ್ರೆ ಅಷ್ಟು ಮಾಡೋಕ್ಕಾಗಲ್ಲ, ಬಟ್ ಅಕಸ್ಮಾತ್ ನೀವು ಶೋಫರ್ ಡ್ರಿವನ್ ಆಗಿ ನೀವೊಂದು ಎಕ್ಸ್ಟ್ರಾ ಲೆಗ್ ರೂಮ್ ಬೇಕು ಅಂತಂದ್ರೆ ಆ ಬಟನ್ನ ಯೂಸ್ ಮಾಡಿ ಸೀಟ್ನ ಮುಂದೆ ತಳ್ಕೊಬಹುದು. ಸೊ ಇದು ಒಂದು ಶೋಫರ್ ಡ್ರಿವನ್ ಓವರಾಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅದಕ್ಕೆ ಆಡ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಈ ಒಂದು ಕಾರ್ನ ಒಂದು ಬ್ಯಾಕ್ ಗ್ರೌಂಡ್ ಕೊಡ್ತೀನಿ ಏನು ಅಂತಂದ್ರೆ, ಸೊ ಈ ಎಸ್ 300H ಏನಿದೆ ಇದು 2016 ಅಲ್ಲಿ ಇಂಡಿಯಾಗೆ ತರಲಾಯಿತು. ಅವಾಗ ಇದರ ಜನರೇಷನ್ ಏನಿತ್ತು, 6th ಜನರೇಷನ್ ಅಲ್ಲಿತ್ತು. 2018ಗೆ ಲೆಕ್ಸಸ್ ಅವರು ಈ ಒಂದು 7th ಜನರೇಷನ್ ಈ ಕಾರ್ ನೀವೇನ್ ನೋಡ್ತಾ ಇದೀರ ಆ ಒಂದು 7th ಜನರೇಷನ್ ತಂದ್ರು. ಅದ್ರ ಜೊತೆಗೆ ಇವಾಗ ನಿಮ್ಗೆ ಒಂದು ಮೈನರ್ ಫೇಸ್ ಲಿಫ್ಟ್ ನ ಮಾಡಿ ಇವಾಗ ಕಾರ್ ನ ಲಾಂಚ್ ಮಾಡಿದ್ದಾರೆ. ಈ ಒಂದು 2 weeks ಹಿಂದೆ ಲಾಂಚ್ ಆಗಿತ್ತು ಈ ಕಾರ್. ಸೊ ಇವಾಗ ನಿಮ್ಗೆ ಈ ಕಾರ್ ನ ಒಂದು ಮೈನರ್ ಚೇಂಜಸ್ ಮಾಡಿ ಇನ್ನ ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ಗೆ ಒಂದು ಆಡ್ ಮಾಡೋದಕ್ಕೆ ಒಂದು ಮೈನರ್ ಚೇಂಜಸ್ ನ ಮಾಡಿ ಲೆಕ್ಸಸ್ ಅವರು ಬಿಡುಗಡೆ ಮಾಡಿದ್ದಾರೆ. ಮತ್ತೆ ಇನ್ನ ರೇರ್ ಸೀಟ್ ಕಂಫರ್ಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ನನಗೆ ಆಕ್ಚುಲಿ ನೀವು ನೋಡಿದಂಗೆ ಈ ಸೀಟ್ ಇನ್ನ ಹಿಂದೆನೆ ಇದೆ, ನಾನು ಇನ್ನೂ ತುಂಬಾ ಮುಂದೆ ಹಾಕೊಂತೀನಿ ಅಕಸ್ಮಾತ್ ಕೂತ್ಕೊಬೇಕು ಅಂತಂದ್ರೆ. ಇದೊಂದು ಲಕ್ಸುರಿ ಸೆಡಾನ್ ಆಗಿರೋದ್ರಿಂದ ಬಹಳಷ್ಟು ಲೆಗ್ ಸ್ಪೇಸ್ ಇದೆ, ಮತ್ತೆ ಸೀಟ್ ಕೆಳಗಡೆ ನೀವು ಕಾಲು ಆಕ್ಚುಲಿ ಆರಾಮಾಗಿ ಚಾಚ್ಕೊಂಡು ನೀವು ಆರಾಮಾಗಿ ಕೂತ್ಕೊಂಡ್ಬೋದು. ಮತ್ತೆ ಸೀಟ್ ಕೂಡ ನಿಮ್ದು ರೇರ್ ರಿಕ್ಲೈನ್ ಆಗುತ್ತೆ, ವೆರಿ ಸಾಫ್ಟ್ ಲೆದರ್, ತುಂಬಾ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಗೆ ಆಡ್ ಆಗುತ್ತೆ. ಹೆಡ್ ರೆಸ್ಟ್ ಅಲ್ಲಿ ಕೂಡ ನಿಮ್ಗೆ ಒಂದು ಪಿಲ್ಲೋ ಟೈಪ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ಒಂದು ಹೆಡ್ ರೆಸ್ಟ್ ಮಾಡ್ಕೊಂಡು ಬ್ಯೂಟಿಫುಲ್ ಡ್ರೈವ್ ನ ನೀವು ಕಂಡ್ಕೊಂಡ್ಬೋದು ಈ ಕಾರಲ್ಲಿ, ಎಸ್ಪೆಷಲಿ ರೇರ್ ಸೀಟ್ ಅಲ್ಲಿ. ಬಹಳಷ್ಟು ಹೆಡ್ ರೂಮ್ ಕೂಡ ನಿಮ್ಗೆ ಏನು ತೊಂದರೆ ಇಲ್ಲ, ತುಂಬಾ ಹೆಡ್ ರೂಮ್ ಕೂಡ ಇದೆ, ಲೆಗ್ ರೂಮ್ ಕೂಡ ಇದೆ, ಮತ್ತೆ ನಾನಾಗ್ಲೇ ಹೇಳಿದಂಗೆ ಅಮ್ಯುನಿಟೀಸ್ ಕೂಡ ಇದೆ. ಬ್ಲೈಂಡ್ಸ್ ನಿಮ್ಗೆ ಅಕಸ್ಮಾತ್ ಬೇಕು ಅಂತಂದ್ರೆ ಅದನ್ನ ಕೂಡ ಎತ್ತು ನೀವು ಯೂಸ್ ಮಾಡ್ಕೊಬಹುದು, ಮತ್ತೆ ರೇರ್ ಬ್ಲೈಂಡ್ಸ್ ಕೂಡ ಇದೆ. ಸೊ ಕಂಪ್ಲೀಟ್ ಆಗಿ ಒಂದು ಸೆರೀನ್ ಅಂಡ್ ಲಕ್ಸುರಿ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಅದನ್ನ ನೀವು ಈ ಎಸ್ 300H ರೇರ್ ಸೀಟ್ ಅಲ್ಲಿ ಕಂಡ್ಕೊಬಹುದು. ಸೊ ಅದ್ರ ಜೊತೆಗೆ ಒಂದು ಕೊನೆಯದಾಗಿ ಈ ಕಾರ್ನ ಒಂದು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಸೊ ಇದರಲ್ಲಿ 454 liters ಆಫ್ ಬೂಟ್ ಸ್ಪೇಸ್ ನ ಲೆಕ್ಸಸ್ ಅವರು ಕೊಟ್ಟಿದ್ದಾರೆ. ಈ ಒಂದು ಬೂಟ್ ಸ್ಪೇಸ್ ನಾನಾಗ್ಲೇ ಹೇಳ್ದಂಗೆ ಈ ಒಂದು ಮಾಡೆಲ್ ಅಲ್ಲಿ ಜೆಸ್ಟರ್ ನ ಯೂಸ್ ಮಾಡಿ ಮಾಡಬಹುದು. ಕಾಲ್ನ ಜಸ್ಟ್ ಸ್ವೈಪ್ ಮಾಡಿದ್ರೆ ಬೂಟ್ ಲಿಡ್ ಓಪನ್ ಆಗುತ್ತೆ, ಕಾಲ್ನ ಅಗೇನ್ ಸ್ವೈಪ್ ಮಾಡ್ತು ಅಂತಂದ್ರೆ ಬೂಟ್ ಲಿಡ್ ಕ್ಲೋಸ್ ಆಗುತ್ತೆ. ಅಂಡ್ ಎವ್ರಿಥಿಂಗ್ ಇಸ್ ಸಾಫ್ಟ್ ಕ್ಲೋಸಿಂಗ್, ಆ ಬೂಟ್ ಅಲ್ಲಿ ನೀವು ಸಾಫ್ಟ್ ಆಗಿ ಕ್ಲೋಸ್ ಆಗುತ್ತೆ ಬೂಟ್ ಲಿಡ್ ನ. ಸೊ ಇದು ಈ ಕಾರ್ ಅಲ್ಲಿ ಆಗಿರೋ ಒಂದು ಫೀಚರ್ಸ್ ಮತ್ತೆ ಚೇಂಜಸ್ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟೆ. ಸೊ ನಿಮಗೆ ಈ ಕಾರ್ ನ ನೋಡಾದ್ಮೇಲೆ ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಭಾರತ್ ಸೈನಿಂಗ್ ಆಫ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಸ್ಟೇ ಸೇಫ್, ಡ್ರೈವ್ ಸೇಫ್.